ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶೋಭಾ ಲೋಕೇಶ್. ನಾವಿವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ. ಇವತ್ತು ಚಿಕ್ಕಮತ್ರೆ ಮತ್ತು ಘಾಟಿ ಹೋಗೋಣ ಅಂದ್ಕೊಂಡಿದ್ದೀವಿ. ಅಪ್ಪ, ಅಮ್ಮ, ನನ್ನ ತಮ್ಮ, ನನ್ನ ತಂಗಿಯವರು ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಬೆಳಗ್ಗೆ ಚಿಕ್ಕಮತ್ರೆ ಹೋಗ್ತಾ ಇದ್ದೀವಿ. ಹೋಗ್ತಾ ನಾಷ್ಟಾ ಮತ್ತು ಟೀ ಕುಡ್ಕೊಂಡು ಹೋದ್ವಿ. ಇದೆಲ್ಲ ನಮ್ಮೂರು. ಇದು ನಮ್ಮ ಅಮ್ಮ ಮನೆ, ಇನ್ನು ಹೊಸ ಮನೆ. ಗ್ರೂಪ್ ಪ್ರವೇಶ ಆಗಿ ಒಂದು ತಿಂಗಳಾಯಿತು. ವಿಡಿಯೋಸ್ ಎಲ್ಲ ಹಾಕ್ತೀನಿ ಗ್ರೂಪ್ ಪ್ರವೇಶದ್ದು. ನಮ್ಮ ಅಮ್ಮ ಇವರು, ನಮ್ಮ ಅಪ್ಪ ಏನೋ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಮನೆ ಮುಂದೆ ತೊಳಿತಾ ಇದ್ದಾನೆ. ನಾನು ಇನ್ನೂ ರೆಡಿ ಆಗ್ಲಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಬೇಗ ಬಂದುಬಿಡು ಅಂತ ಹೇಳಿದ್ರು 6 o'clock. ನೋಡಿದ್ರೆ ಯಾರೂ ರೆಡಿನೇ ಆಗಿರಲಿಲ್ಲ. ನನ್ನ ಮಾತ್ರ ಬೇಗ ಬಂದುಬಿಡು ಅಂತ ಹೇಳಿದ್ರು, ಇವ್ರು ಮಾತ್ರ ರೆಡಿನೇ ಆಗಿಲ್ಲ. ನಾನು ಒಳಗಡೆ ಹೋಗಿ ಟೀ ಇಟ್ಬಿಟ್ಟು ತಮ್ಮನ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಇದು ನನ್ನ ತಮ್ಮನ ಮನೆ, ನನ್ನ ತಮ್ಮನ ಹೆಂಡತಿ, ಇವನು ಅವ್ರ ಮಗ. ಇವನು ಯಾರು ಗೊತ್ತಾ, ಕೃಷ್ಣನ ವೇಷ ಹಾಕಿದ್ನಲ್ವ ಅವನೇ. ಇವನು ಅರಿಶಿನನ್ನು ಹಣ್ಣಾಗಿತ್ತು ಒಂದು ಕುಯ್ದು ತಿಂತಾ ಇದ್ದಾರೆ ಎಲ್ಲರೂ. ನನ್ನ ತಂಗಿ, ತಂಗಿ ಗಂಡ, ನನ್ನ ತಮ್ಮ, ನನ್ನ ಹಸ್ಬೆಂಡು, ನಾನು ಬಿಡಿಸ್ತಾ ಇದ್ದೀನಿ. ನನ್ನ ಮಗ ತಿಂತಾ ಇದ್ದಾನೆ. ಇದು ನಮ್ಮ ಅಜ್ಜಿ ಮನೆ. ನಾವು ಮನೆ ಕಟ್ಟೋರ್ಗೂ ಅಪ್ಪ ಅಮ್ಮ ಇಲ್ಲೇ ಇದ್ದಿದ್ದು. ಅಪ್ಪ ಏನೋ ಮಾತಾಡಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ತಲೆಯಲ್ಲಾಡಿಸ್ತಾ ಇದ್ದೀನಿ ನಾನು. ಇವಾಗ ಎಲ್ಲರೂ ಡಿ ಕ್ರಾಸ್ಗೆ ಹೋಗ್ತಾ ಇದ್ದೀವಿ. ಈಗ ನನ್ನ ತಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕೀಗ ಮದ್ರೆಗೆ. ಅಮ್ಮ ಒಂದು ಫೋಟೋ ತೆಗಿ ಅಂತ ಇದ್ದಾರೆ. ತೆಗೆದುಬಿಟ್ಟು ವಿಡಿಯೋ ಮಾಡಿಕೊಂಡು ಹಂಗೆ ಬಂದೆ. ನನ್ನ ತಮ್ಮನ ಮಗ ಅವನು. ಇದು ನನ್ನ ತಮ್ಮನ ಮನೆ. ಮತ್ತು ಅಲ್ಲೇ ದೊಡ್ಡಬಳ್ಳಾಪುರ ದೇವಸ್ಥಾನಕ್ಕೆ ಹೋಗಿದ್ವಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು. ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇದು ಪುರಾತನವಾದ ದೇವಸ್ಥಾನ ಇದು. ತುಂಬಾ ಹಳೆ ಕಾಲದ ದೇವಸ್ಥಾನ ಇದೆಲ್ಲ.
ಇದು ಎಲ್ಲ ಕಲ್ಲಿನ ಕೋಟೆನೇ ಇದೆಲ್ಲ ಫುಲ್ಲು. ಅಲ್ಲಿಂದ ಮತ್ತೆ ಚಿಕ್ಕಮದ್ರಿಗೆ ಹೊರಟ್ವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮುಂದೆ ನನ್ನ ತಂಗಿಯವರು ಹೋಗ್ತಾ ಇದ್ದಾರೆ, ಅದು ಮುಂದೆ ನಮ್ಮ ಅಪ್ಪ ನಮ್ಮಮ್ಮ ಹೋಗ್ತಾ ಇದ್ದಾರೆ, ಇನ್ನಿಬ್ಬರು ಮುಂದೆ ಹೋಗಿರ್ತಾರೆ ತಮ್ಮಂದಿರಿಬ್ಬರು. ಈಗ ತಾನೇ ಎಂಟ್ರಿ ಕೊಟ್ವಿ. ಒಂದು 15 ಕಿಲೋಮೀಟರ್ ಇರ್ಬೋದು ನಮ್ಮ ಮನೆಯಿಂದ. ಇಲ್ಲಿ ಎಳ್ಳುಬತ್ತಿ ತಗೊಂಡು ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಇದು ಹಾಕೋದ್ರಿಂದ ದೋಷ ಏನಾದರೂ ಇದ್ದರೆ ಹೋಗುತ್ತೆ, ದೃಷ್ಟಿ ಮತ್ತು ದೋಷ ಏನಾದರೂ ಇದ್ದರೆ ಹೋಗುತ್ತೆ. ಅದಕ್ಕೋಸ್ಕರ ಇದರೊಳಗಡೆ ಹಾಕ್ತಾರೆ ಎಳ್ಳು ಬತ್ತಿನ. 3 ರೌಂಡು ಸುತ್ತಬಿಟ್ಟು ತಲೆ ಮೇಲೆ ಅದರಲ್ಲಿ ಹಾಕ್ಬೇಕು ಕುಂಡದಲ್ಲಿ. ಇದು ಅಷ್ಟೇ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು. ಇಲ್ಲಿ ಜಾತ್ರೆ ಎಲ್ಲ ಆಗುತ್ತೆ. ಆವಾಗ ವರ್ಷ ಬರ್ತಾ ಇದ್ದೆ ನನ್ನ ಅಮ್ಮ ಜೊತೆ. ಮದುವೆ ಆದಮೇಲೆ ತುಂಬ ಕಡಿಮೆ ಹೋಗೋದು ಇನ್ನು. ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಇದು ಶನೇಶ್ವರ ದೇವಸ್ಥಾನ. ಮತ್ತೆ ಅಲ್ಲೇ ಅನ್ನದಾನ ಆಗುತ್ತೆ, ಅದು ಚೌಟ್ರಿ ಇದು. ಎನಿ ಟೈಮ್ ಅನ್ನದಾನ ನಡೆಯುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ಪಾಯಸ ಆಗಲಿ ಸಾಂಬಾರು ಆಗಲಿ ಒಂಥರ ಊಟ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಎಲ್ಲರೂ ಕುತ್ಕೊಂಡು ಊಟ ಮಾಡಬೇಕು ಮತ್ತೆ ರಿಟರ್ನ್ ಆಗಲಿ. ಸೈನ್ಸ್ ಕಲೆಕ್ಷನ್ ಇದೆಲ್ಲ ಬ್ಯಾನ್ ಆಗಿತ್ತಲ್ವಾ. 5 ಪೀಸೆ ಅವಾಗೆಲ್ಲ ನಾವು ನೋಡ್ತಾ ಇದ್ವಲ್ಲ ಅದೇ ಥರ ಕಾಯಿನ್ಸ್ ಎಲ್ಲ ಇದ್ದಾರೆ. ಪಾಕಿಸ್ತಾನ ಇಂಡಿಯಾ ಕಲೆಕ್ಷನ್ ತುಂಬ ಇತ್ತು ಬೇರೆ ಬೇರೆ ದೇಶದ್ದು. ಅದನ್ನು ವಿಡಿಯೋ ಮಾಡಿದ್ವಿ. ವಿಡಿಯೋ ಬೇಕಾ ಫೋಟೋ ಬೇಕಾ ಯಾವ್ದಾಗಿನ ಪರವಾಗಿಲ್ಲ ಅಂತ ತೀಸು. ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಆಂಜನೇಯ ದೇವಸ್ಥಾನ ಇದು ಮಧ್ಯದಲ್ಲಿದೆ.